ಮೊದಲನೇದಾಗಿ ನಾನು ಅತ್ಯಂತ ಹೆಮ್ಮೆಯಿಂದ ಕನ್ನಡಕ್ಕೆ ಒಬ್ಬ ಉದಯೋನ್ಮುಖ ನಿರ್ದೇಶಕರು ಬರ್ತಾ ಇದ್ದಾರೆ ಅಂತ ಹಾರೈಸ್ತಾ ಇದ್ದೇನೆ. ಒಂದು ವರ್ಷದ ಹಿಂದೆ ಲೋಕೇಶ್ ಬಂದಾಗ ನನ್ನ ಬಗ್ಗೆ ಬೇರೆ ಏನೋ ಪೋರ್ಟಲ್ ಮಾಡುವ ಆಲೋಚನೆಯಿಂದ ಬಂದಿದ್ರು. ನಾನು ಹೇಳಿದೆ ಅದನ್ನು ಮಾಡೋದಕ್ಕೆ ಬೇರೆ ಜನ ಇದ್ದಾರೆ, ನೀವು ಒಂದು ಸಿನಿಮಾ ಇದೆ ಮಾಡ್ತೀರಾ ಅಂತ ಹೇಳಿದೆ. ಟೈಟಲ್ ಸರ್ ದಿ ಕಲರ್ ಆಫ್ ಟೊಮ್ಯಾಟೋ, ಇಷ್ಟೇ ಸಾಕ್ತಾರೆ ಟೈಟಲ್, ಇದಕ್ಕೆ ಕತೆ ಮಾಡ. ಆ ನಂತರ ಹೀರೋ ಬಗ್ಗೆ ಮಾತಾಡುವಾಗ ಪಾ ರಂಜಿತ್ ವೆಂಬುಲಿ ಬಗ್ಗೆ ಏನು ಮಾತಾಡ್ದ ಪರಂಪರೆ ಒಳಗೆ ಅದೇ ಮಾತನ್ನು ಲೋಕೇಶ್ ಹೇಳಿದ್ರು. ನಂಜುಂಡ ನೆಗೆಟಿವ್ ಕ್ಯಾರೆಕ್ಟರ್ ಅಲ್ಲ ಸರ್, ವಿಲನ್ ಅಲ್ಲ ಸರ್, ಹೀರೋ. ಅವರು ಅದಕ್ಕೆ ಸ್ಟಿಕ್ ಆದರು ಕೊನೆವರೆಗೂ. ಆಮೇಲೆ ನಾನು ಅದು ಒಂದು ಕಲಾತ್ಮಕ ಚಿತ್ರ ಆಗೋ ಚೌಕಟ್ಟಲ್ಲಿ ಬರೆದಿದ್ದೆ ನಾನು ಮೊದಲು. ಅವ್ರು ಹೇಳಿದರು ಇವತ್ತು ಹಿಂಸೆಯ ಹೊಸ ವ್ಯಾಖ್ಯಾನ ಆರಂಭ ಆಗಿದೆ, ವೆಟ್ರಿಮಾರನ್ ಇದ್ದಾರೆ ಅಲ್ಲಿ, ಪ್ರತಿಯೊಂದು ಕೂಡ ಈಗ ಅದು ಕಿಮ್ಕುಡುಕ್ ಆಗಿರ್ಬೋದು, ಕ್ವಾರಂಟೈನ್ ಆಗಿರ್ಬೋದು, ಹಿಂಸೆಯ ವ್ಯಾಖ್ಯಾನನೇ ಬದಲಾಗ್ತಾ ಇದೆ ಈ ಕಾಲದಲ್ಲಿ. ಆ ಕಾರಣಕ್ಕಾಗಿ ಇವತ್ತಿನ ಆಧುನಿಕತೆಯಲ್ಲಿ ಪೋಸ್ಟ್ ಮಾಡರ್ನಿಸ್ಟಿಕ್ ಆಗಿರುವಂಥ ವ್ಯಾಖ್ಯಾನ ಬೇಕು. ನನಗೆ ಭಾಳ ಸಂತೋಷ ಆಯಿತು. ಈ ಥರ ಚಾಲೆಂಜ್ ಮಾಡ್ತಾ ಹೋದರೆ ಒಬ್ಬ ಹೊಸ ನಿರ್ದೇಶಕರು ನಮ್ಮಂಥ ಬರೆಯೋರಿಗೆ ಅತ್ಯಂತ ಹೊಸ ಹೊಸ ಡೈಮೆನ್ಷನ್ಸನ್ನು ಒಳಗೊಳ್ಬೋದು ಅಂತ ಅನ್ನಿಸ್ತು. ಬಹುಶಃ ನಾನು ಕನ್ನಡದಲ್ಲಿ ಎಲ್ಲ ಫಸ್ಟ್ ಡೈರೆಕ್ಟರ್ಗಳಿಗೆ ಬರ್ಕೊಟ್ಟಿದ್ದೀನಿ ನಾನು. ಪ್ರೀತಿ ಮಾಡೋದೇನೆ ಮೊದಲ ಡೈರೆಕ್ಟರ್ ಕೆಲಸ ಮಾಡೋದಕ್ಕೆ, ಯಾಕೆಂತಂದರೆ ಅವ್ರಿಗೆ ಅನೇಕ ಕನಸುಗಳಿರ್ತವೆ, ಆಕಾಂಕ್ಷೆಗಳಿರ್ತವೆ, ಆಲೋಚನೆಗಳಿರ್ತವೆ, ಅವಕಾಶಗಳು ಸಿಕ್ಕಿರಲ್ಲ. ಒಂದು ಸಿನಿಮಾ ಮಾಡಬೇಕಾದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ ಅಂತಂದರೆ ಅಂಥವ್ರ ಜೊತೆಗೆ ನಿಲ್ಲಬೇಕಾದ ನನ್ನ ಕರ್ತವ್ಯ ಅಂದ್ಕೊಂಡು ನಾನು ಮಾಡ್ತಾ ಬಂದಿದ್ದೀನಿ. ಮಹೇಶ್ ದುಖ್ತರೆ ಆಗ್ಬೋದು, ಶಿವರುದ್ರೆ ಆಗ್ಬೋದು, ಮೆನಿ ಡೈರೆಕ್ಟರ್ಸ್ ಫಸ್ಟ್ ಡೈರೆಕ್ಟರ್ಸ್ ಮಾಡಿದ್ದೀನಿ. ನನಗೆ ಲೋಕೇಶ್ಗಂತೂ ಭಾಳ ಸಂತೋಷ ಆಯಿತು. ಟೀಮ್ ಪರ್ಟಿಕ್ಯುಲರ್ಲಿ ಮಂಜು, ಶರವಣ, ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಆಗಿರುವಂಥ ಕುಮಾರ್ ಅವರು, ಮೇಡಮ್ ಅವರು, ಎಲ್ಲರೂ ಕೂಡ ನಮಗೆ ಅತ್ಯಂತ ಇದೊಂದು ಸಿನಿಮಾ ಅಲ್ಲ, ಇದೊಂದು ಕಲಿಕೆ. ನಾನಂತೂ ಕಲರ್ ಆಫ್ ಟೊಮೆಟೋ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಹೊಸ ಸಿನಿಮಾ ವ್ಯಾಖ್ಯಾನ ಮತ್ತು ವ್ಯಾಕರಣವನ್ನು ಸೃಷ್ಟಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಈ ಕಲರ್ ಆಫ್ ಟೊಮೆಟೋ ಬಹುಶಃ ನಾನು ಧನುಷ್ ಹಾಕೊಂಡು ಮಾಡಿರುವಂಥ, ಪ್ರೇಮೈ ಪೆರಮಾಣ್ ಮಾಡಿರುವಂಥ ಮಾರಿಮುತ್ತುದು ಎರಡು ನೋಡಿದ್ದೀನಿ ಫಿಲ್ಮ್ಗಳನ್ನ, ಬಾರಂಜಿತ್ ನೋಡಿದ್ದೀನಿ, ವೆಟ್ರಿಮಾರನ್ ನೋಡಿದ್ದೀನಿ, ಕಿಮ್ಕಿಡುಕ್ ನೋಡಿದ್ದೀನಿ, ಪ್ರಪಂಚದ ಎಲ್ಲ ಸುಂದರ ಮತ್ತು ಒಳ್ಳೆಯ ಚಿತ್ರಗಳನ್ನು ನಾನು ನೋಡಿದ್ದೀನಿ. ಗಾಡ್ ಫಾದರ್ ಸೀರೀಸ್ ನೋಡಿದ್ದೀನಿ ವೈಲೆನ್ಸ್ ಬಗ್ಗೆ. ಬಟ್ ಈ ಸಿನಿಮಾ ಕಿಮ್ಕಿಡುಕ್ ಏನು ಗಾಲ್ಫ್ ಚೆಂಡಿನ ಮೂಲಕ ಹೊಸ ವ್ಯಾಖ್ಯಾನ ಕೊಟ್ಟ ಹಿಂಸೆಗೆ, ಎಲೈಟ್ ಹಿಂಸೆಗೆ, ಅಗರ್ಭ ಶ್ರೀಮಂತಿಕೆ ಸೃಷ್ಟಿ ಮಾಡುವಂಥ ಹಿಂಸೆಗೆ ಏನೊಂದು ವ್ಯಾಕರಣ ಬರೆದ ಒಂದು ಟೊಮೆಟೋ ಅದನ್ನು ಕನ್ನಡದಲ್ಲಿ ಬರೆಯುತ್ತೆ ಅನ್ನುವಂಥ ಆತ್ಮವಿಶ್ವಾಸದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಅದಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಈ ಸಿನಿಮಾ ಖಂಡಿತವಾಗಿಯೂ ಕೂಡ ಒಂದು ಗುರುತಾಗುತ್ತೆ, ಒಂದು ನೆಲ ಗುರುತಾಗುತ್ತೆ ಅನ್ನೋದನ್ನು ಒತ್ತಿ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ದಯಮಾಡಿ ಎಲ್ಲರೂ ಇದ್ರ ಜೊತೆ ನಿಲ್ಲಬೇಕು ಅನ್ನೋದನ್ನು ನಾನು ತಮ್ಮನ್ನು ವಿನಂತಿ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.